ईश्वर, ईश्वर, ईश्वर। हाँ, कह रहो। बेबे, बेबे, हिस्ट पे कबर मुटा। बेबे अदो, ये नहीं तो अंदरे। Stop। दाह कल्ला। Stop ईश्वर। बेबे ಅದೇನಂದ್ರೆ ಅದು ಏನಿದು ಈಶ್ವರ್ ಮನೇನಾ ಇದು ಏನಾಗಿದೆ ಬೇಬಿ ಮನೆಗೆ ಚೆನ್ನಾಗಿದೆಯಲ್ಲ ಹೋಮ್ ಸ್ವೀಟ್ ಹೋಮ್ ಚೆನ್ನಾಗಿದ್ಯಾ ನಾನೇನು ಹೇಳಿದ್ದೆ ನಿಮಗೆ ಏನು ಹೇಳಿದ್ದೆ ಈಶ್ವರ್ ನಾನಿವತ್ತು ಒಬ್ರು ಕ್ಲೈಂಟ್ನ ಮೀಟ್ ಮಾಡಲೇಬೇಕು ಯಾಕಂದರೆ ಅವ್ರು ನಾಳೆಯಿಂದ ಔಟ್ ಆಫ್ ಸ್ಟೇಷನ್ ಅಂತೆ ಬಟ್ ಮೀಟಿಂಗ್ ಮುಗಿಯೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಐ ಆಮ್ ರಿಯಲಿ ಸಾರಿ ಹಣಿ ಸೊ ಓಕೆ ನಾವು ಈ ವೀಕೆಂಡ್ ಪ್ಲ್ಯಾನ್ನ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಬಟ್ ಲಂಚ್ ಟೈಮ್ಗೆ ಬರೋ ಥರ ಪ್ಲ್ಯಾನ್ ಮಾಡ್ಕೋತೀನಿ ನೀನೇನಾದರೂ ಊಟಕ್ಕೆ ರೆಡಿ ಮಾಡಿಟ್ಬಿಡು ಪ್ಲೀಸ್ ಇಬ್ಬರು ವೆಬ್ ಸೀರೀಸ್ ಬಿಂಜ್ ವಾಚ್ ಮಾಡೋಣ ಓಕೆನಾ ಸರಿ ಹಾಂ ಹೇಳೋದು ಮರ್ತುಬಿಟ್ಟೆ ಬಟ್ಟೆ ಹೊರಗೆ ಒಣಗಾಕಿದ್ದೀನಿ ಮಳೆ ಬಂದರೆ ಒಳಗೆ ತಂದಿಟ್ಬಿಡು ಆ್ಯಂಡ್ ಡೋರ್ ಹತ್ತಿರ ಹಾಲು ಮತ್ತು ಪೇಪರ್ ಪ್ಯಾಕೆಟ್ ಇದೆ ಆ್ಯಸ್ ಪರ್ ದ ಕೋವಿಡ್ ರುಟೀನ್ 1 ಅವರ್ ಬಿಟ್ಟು ಒಳಗೆ ತಂದುಬಿಡು ಬೇಬಿ ಕಿಚನಲ್ಲಿ ನಿನ್ನೆ ಪಾತ್ರೆ ಸ್ವಲ್ಪ ಹಾಗೆ ಇದೆ ಆದರೆ ಒಂಚೂರು ಕ್ಲೀನ್ ಮಾಡಿಬಿಡು ಅಷ್ಟೇ ಅಲ್ಲ ಡಸ್ಟ್ಬಿನ್ ಕ್ಲಿಯರ್ ಮಾಡಬೇಕು ಕಸದವನು ಇವಾಗಲೇ ಬರ್ತಾನೆ ಓಕೆ ಮರಿಬೇಡ ಆ್ಯಂಡ್ ಈ ದಿನಸಿನೆಲ್ಲ ತಂದುಬಿಡು ಓಕೆ ಯು ಡೋಂಟ್ ವರಿ ಬೇಬಿ ನೀನು ವಾಪಸ್ ಬರೋದ್ರೊಳಗೆ ಯು ವಿಲ್ ಬಿ ಸರ್ಪ್ರೈಸ್ ಓಕೆ ಫೈನ್ 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 ಬಾಯ್ ಬಾಯ್ ಲವ್ ಯು ಟೇಕ್ ಕೇರ್ ಏನು ಮಾಡಿದೆ ನೀನು ಹೇಳ್ಕೊಳಕ್ ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲಗಕ್ಕೆ ಬುಂತಾಳಿ ಮಂಚ ಕೈ ಹಿಡ್ದವಳು ಪುಟ್ ನಂಜಿ ನಗ ನಗತ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ ಅಲ್ಲ ಈಶ್ವರ್ ಹಾಲಿನ ಪ್ಯಾಕೆಟ್ ಅದ್ರ ಒಳಗೆ ತಂದ್ಯಾ ನೀನು ಹಾಲಿನ ಪ್ಯಾಕೆಟು ಹಾಲು ಕೈಯಲ್ಲಿ ಆಲ್ಕೋಹಾಲ್ ಇರುವಾಗ ಹಾಲು ಯಾವನಿಗೆ ಬೇಕು ಗೆಟ್ ಔಟ್ ದಿನ್ಸಿ ದಿನ್ಸಿ ಆದರೂ ತಂದ್ಯಾ ದಿನ್ಸಿ ದಿನ್ಸಿ ಹಾಂ ಬೇಬಿ ದಿನ್ಸಿ ಲಿಸ್ಟ್ ಕಳೆದೋಯ್ತು ಇದೇನಾ ನೀನು ಕಳ್ಕೊಂಡಿರೋ ಲಿಸ್ಟು ಇಲ್ಲೇ ಇದೆ ಬೇಬಿ ಕರೆಕ್ಟು ನಾನು ದಿನ್ಸಿ ತರೋಕ್ಕೆ ಅಂತ ಅಂಗಡಿವರೆಗೂ ಹೋದ್ನಾ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ರೌಡು ಬೇಬಿ ವೀಕೆಂಡ್ ಅಲ್ವಾ ಸೋಷಿಯಲ್ ಡಿಸ್ಟೆನ್ಸಿಂಗೆ ಮೇಂಟೈನ್ ಮಾಡಿಲ್ಲ ರಿಸ್ಕ್ ಯಾಕೆ ಬೇಕು ಅಂತ ಹಾಗೇ ದಿನಸಿ ತರೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಲ್ಲಿ ಬರ್ತಿದ್ನ ರೈಟಿಗೆ ತಿರುಗಿ ನೋಡ್ತೀನಿ ಏನು ಸೋಷಿಯಲ್ ಡಿಸ್ಟೆನ್ಸಿಂಗು ಏನು ಸ್ಯಾನಿಟೈಸೇಷನ್ನು ಇದು ಯಾವುದಪ್ಪ ಅಂಗಡಿ ಅಂತ ಹಂಗೆ ಮೇಲೆ ನೋಡಿದೆ ಬೇಬಿ ಎಮ್ ಆರ್ ಪಿ ಶಾಪು ಹೇಗಿದ್ರು ಮನೆಯಿಂದ ಹೊರಗಡೆ ಬಂದಿದ್ದೀನಿ ಬರೀ ಕೈಯಲ್ಲಿ ಯಾಕೆ ಮನೆಗೆ ಹೋಗಬೇಕು ಅಂತ ಹಂಗೆ ಒಂದು ವಿಸ್ಕಿ ಬಾಟ್ಲು ತೊಗೊಂಡು ಬಂದೆ ಈಶ್ವರ್ ಬೇಬಿ ಬೇಬಿ
ನೀನೇನು ಮಾತಾಡಬೇಡ, ಯಾವುದೇ ಕಾರಣಕ್ಕೂ ಸಿಟ್ ಮಾಡ್ಕೋಬೇಡ ಪ್ಲೀಸ್. ಎರಡೆರಡು ನಿಮಿಷ ಟೈಮ್ ಕೊಡು, ನೀನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ. ಅಷ್ಟರಲ್ಲಿ ನನ್ನ ಮನೇನ ಯಾವ ರೇಂಜ್ ಕ್ಲೀನ್ ಮಾಡಿರ್ತೀನಿ ಅಂದರೆ ವಿಲ್ ಬಿ ಸರ್ಪ್ರೈಸ್ಡ್. ಬೇಬಿ ತಗೋ ಕಾಫಿ ಕುಡಿ, ಮೂಡ್ ಸರಿ ಹೋಗುತ್ತೆ. ಏನಿದು ಬೇಬಿ? ಕ್ಲೀನು ಬೇಬಿ, ಫುಲ್ ಕ್ಲೀನು. ಯಾರಾದ್ರೂ ಇದಕ್ಕೆ ಕ್ಲೀನು ಅಂತ ಕರೀತಾರಾ? ಅಲ್ಲ ಬೇಬಿ, ಎಲ್ಲ ಓಕೆ ಅಲ್ವಾ? ಓಕೆನಾ? ಮನೆ ಕ್ಲೀನಿಂಗ್ ಅಂದ್ರೆ ಏನು ಅಂತ ನಾನು ತೋರಿಸ್ಕೊಡ್ತೀನಿ, ನೋಡ್ತಾ ಇರು. ವಾಟ್ ಎ ರಿಲೀಫ್, ಬ್ಯೂಟಿಫುಲ್. ಇದು ಮನೆ ಕ್ಲೀನಿಂಗ್ ಅಂದ್ರೆ ಗೊತ್ತಾಯ್ತಾ? ಓಕೆ ಮೇಡಮ್, ರಿಯಲಿ ಸಾರಿ ಬೇಬಿ, ನೆಕ್ಸ್ಟ್ ಟೈಮ್ ಇಂದ ಈ ತರ ಮಾಡಲ್ಲ ಆಯ್ತಾ? ದಟ್ಸ್ ಲೈಕ್ ಅ ಗುಡ್ ಬಾಯ್. ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ನೋಡು ನಿನ್ಗೋಸ್ಕರ ಏನ್ ತಂದಿದ್ದೀನಿ ಅಂತ, ಯುವರ್ ಫೇವ್ರೆಟ್ ಡ್ರಿಂಕ್. ವಾವ್, ಥ್ಯಾಂಕ್ ಯು ಬೇಬಿ. ನಾವ್ ಕಮ್, ಲೆಟ್ಸ್ ಎಂಜಾಯ್ ದ ವೀಕೆಂಡ್. ಜೊತೆಲೆ ವೆಬ್ ಸೀರೀಸ್ ಬಿಂಜ್ ವಾಚ್ ಮಾಡೋಣ. ಟಿವಿ ಆನ್ ಮಾಡಿರು, ಐ ವಿಲ್ ಬಿ ಬ್ಯಾಕ್ ಇನ್ 10 ಮಿನಿಟ್ಸ್. ಓಕೆ. ನೋಡಿದ್ರಾ ಫ್ರೆಂಡ್ಸ್, ನನ್ನ ಶಾರ್ವರಿ ನಾನ್ ಮನೆ ಕ್ಲೀನ್ ಮಾಡಿಲ್ಲ ಅಂತ ತಾನೇ ಎಲ್ಲಾನು ಕ್ಲೀನ್ ಮಾಡಿದ್ಲು. ಜೊತೆಗೆ ನನ್ನ ಫೇವ್ರೆಟ್ ಡ್ರಿಂಕ್ ಕೂಡ ಗಿಫ್ಟ್ ಕೊಟ್ಟಿದ್ದಾಳೆ. ಯಾರಿಗ್ರಿ ಸಿಗ್ತಾರೆ ಈ ಥರದ ಹೆಂಡತಿ? ಹಾ, ನನ್ನ ಶಾರು ಸೋ ಸ್ವೀಟ್ ಅಲ್ವಾ? ನಿಮ್ಮ ಹೆಂಡತಿನೂ ಯಾವತ್ತಾದರೂ ಈ ಥರದ ಗಿಫ್ಟ್ ಕೊಟ್ಟಿದ್ದಾರಾ? ಕಮೆಂಟ್ ಮಾಡ್ತೀರಿ, ನಾನು ಹೋಗಿ ಬಿಂಜ್ ವಾಚ್ ಮಾಡ್ಕೊಂಬರ್ತೀನಿ.